ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ಸಿ ಬಿ ಆರ್ ಕ್ಯಾಲಿಫೋರ್ನಿಯಾ ಬಿಯರಿಂಗ್ ರೇಷಿಯೋ ಟೆಸ್ಟ್ನ ಯಾವ ರೀತಿ ಮಾಡಬೇಕು ಅಂತ ತಿಳ್ಕೊಳ್ಳೋಣ ಆಬ್ಜೆಕ್ಟಿವ್ ಟು ಡಿಟರ್ಮೈನ್ ದ ಸಿ ಬಿ ಆರ್ ವ್ಯಾಲ್ಯೂ ಆಫ್ ಸಾಯಿಲ್ ಬೈ ಕಂಡಕ್ಟಿಂಗ್ ಲೋಡ್ ಪೆನಿಟ್ರೇಷನ್ ಟೆಸ್ಟ್ ಅಪಾರ್ಟಸ್ ಸಿ ಬಿ ಆರ್ ಮೌಲ್ಡ್ ಒನ್ ಫಿಫ್ಟಿ ಎಮ್ ಎಮ್ ಇಂಟರ್ನಲ್ ಡಯಾಮೀಟರ್ ಹೈಟ್ ಒನ್ ಸೆವೆಂಟಿ ಫೈವ್ ಎಮ್ ಎಮ್ ಡಿಟ್ಯಾಚಿಬಲ್ ಕೋಲರ್ ಆ್ಯಂಡ್ ಬೇಸ್ ಪ್ಲೇಟ್ ರಾಮರ್ 4.89 kg weight, free fall height 45 cm. Pacer, disc, perforated plate, slotted surcharge weight, annular surcharge weight, gauge holder, filter paper, weight machine, measuring jar, plunger 50 mm diameter, CBR test machine, proving ring, dial gauge. ನಾವು ತಗೊಂಡಿರುವಂಥ ಸಾಯಿಲ್ಗೆ ಫಸ್ಟ್ ನಾವು ಅಪ್ಟಿಮೊ ಮೊಯ್ಚರ್ ಕಂಟೆಂಟ್ ಟೆಸ್ಟ್ನ ಮಾಡಿ ಎಷ್ಟು ಪರ್ಸೆಂಟೇಜ್ ಆಫ್ ವಾಟರ್ನ ಆ್ಯಡ್ ಮಾಡಬೇಕು ಅಂತ ತಿಳಿಯುತ್ತೆ ಆಮೇಲೆ ನಾವು ಆ ಸಾಯಿಲ್ಗೆ ಓನ್ ಡ್ರೈನ್ ಮಷೀನಲ್ಲಿ ಇಟ್ಬಿಟ್ಟು ಫೋರ್ ಟು ಫೈವ್ ಅವರ್ಸ್ ಟ್ವೆಂಟಿ ಎಮ್ ಎಮ್ ಸೀನಲ್ಲಿ ಪಾಸ್ ಆಗಿರುವಂಥ ಸಾಯಿಲನ್ನು ನಾವು ತಗೊಂಡು ಆ ಸಾಯಿಲ್ಗೆ ನಾವು ಪರ್ಸೆಂಟೇಜ್ ಆಫ್ ವಾಟರ್ನ ಆ್ಯಡ್ ಮಾಡಬೇಕು ಸಾಯಿಲ್ ಆ್ಯಂಡ್ ವಾಟರ್ನ ನಾವು ಮಿಕ್ಸ್ ಮಾಡಿದ ಮೇಲೆ ಇದು ನಮ್ಮದು ಸಿ ಬಿ ಆರ್ ಮೌಲ್ಡ್ ಡಿಟ್ಯಾಚಿಬಲ್ ಬೇಸ್ ಪ್ಲೇಟ್ ಈ ಬೇಸ್ ಪ್ಲೇಟ್ನಲ್ಲಿ ನಾವು ಫಸ್ಟನ್ನು ಸ್ಪೇಸರ್ ಡಿಸ್ಕನ್ನು ಹಾಕೊತೀವಿ ಅದರ ಮೇಲೆ ನಾವು ಫಿಲ್ಟ್ರ್ ಪೇಪರ್ನ ಹಾಕ್ಕೊತೀವಿ ಫಿಲ್ಟ್ರ್ ಪೇಪರ್ ಹಾಕೊಂಡ್ಮೇಲೆ ಸಿ ಬಿ ಆರ್ ಮೌಲ್ಡ್ನ ಹಾಕೋ ಹಾಕೋಬೇಕು ಹಾಕೊಂಡಾದ್ಮೇಲೆ ಆಮೇಲೆ ನಾವು ಸಾಯಿಲನ್ನು ಇದ್ರೊಳಗೆ ಫಿಲ್ ಮಾಡಬೇಕು ಸಾಯಿಲ್ ಫಿಲ್ ಮಾಡಿದ್ಮೇಲೆ ನಾವು ಫಿಫ್ಟಿ ಸಿಕ್ಸ್ ಬ್ಲೌಸ್ ಮಾಡಿಬಿಟ್ಟು ಫಿಫ್ಟಿ ಸಿಕ್ಸ್ ಬ್ಲೌಸ್ ಆದಮೇಲೆ ನಮ್ದು ಆಮೇಲೆ ಸ್ಕ್ರಾಚ್ ಮಾಡಬೇಕು ಸ್ಕ್ರಾಚ್ ಮಾಡಿದ್ಮೇಲೆ ಮತ್ತೆ ಮತ್ತೆ ಸಾಯಿಲ್ನ ಹಾಕೋಬೇಕು ಅದೇ ರೀತಿ ಸೇಮ್ ಫೈವ್ ಲೇಯರ್ ಹಾಕೋಬೇಕು ಮತ್ತು ನೆಕ್ಸ್ಟ್ ಲೇಯರ್ ಸಾಯಿಲ್ ಹಾಕೊಂಡ್ಮಂತು ಮತ್ತು ಫಿಫ್ಟಿ ಸಿಕ್ಸ್ ಬ್ಲೌಸ್ ಆದಮೇಲೆ ಮತ್ತು ಅದನ್ನು ಕೂಡ ಸ್ಕ್ರ್ಯಾಚ್ ಮಾಡಿಬಿಟ್ಟು ಮತ್ತು ನೆಕ್ಸ್ಟ್ ಮತ್ತು ಸಾಯಿಲ್ ಹಾಕೊಂಡು ಮತ್ತು ಫಿಫ್ಟಿ ಸಿಕ್ಸ್ ಬ್ಲೌಸ್ ಅದೇ ರೀತಿ ಒನ್ ಟು ತ್ರೀ ಫೋರ್ ಫೈವ್ ಲೇಯರ್ ನಾವು ಸಾಯಿಲನ್ನ ಹಾಕೊಂಡು ಮಾಡಬೇಕು ಫೈವ್ ಲಯರ್ಸ್ ಹಾಕಿದ ನಂತರ ನಾವು ಆಮೇಲೆ ಇಲ್ಲಿ ಡಿಚ ಡಿಟ್ಯಾಚೇಬಲ್ ಕೋಲಾರನ್ನ ತೆಗೆದ್ಬಿಟ್ಟು ಇದನ್ನು ನಾವು ಎಷ್ಟು ಅದನ್ನು ಮೌಲ್ಡ್ ಎಷ್ಟಿದೆ ಅಂತ ಅದನ್ನು ಟ್ರಿಮ್ ಮಾಡಿಬಿಟ್ಟು ಲೆವೆಲ್ ಮಾಡ್ಕೋಬೇಕು ಸಾಯಿಲನ್ನು ಲೆವೆಲ್ ಮಾಡಿದ್ಮೇಲೆ ಇದನ್ನು ನಾವು ಈ ಮೌಲ್ಡನ್ನು ವಾಪಸ್ ರಿವರ್ಸ್ ಉಲ್ಟಾ ಮಾಡಬೇಕು ಉಲ್ಟ ಮಾಡಿದ್ಮೇಲೆ ನಮ್ಮದು ಇದು ಸ್ಪೆಷಲ್ ಡಿಸ್ಕ್ ಎಷ್ಟಿದೆ ಅಲ್ಲ ಅಷ್ಟು ನಮ್ಮದು ಅದು ಖಾಲಿ ಉಳುತ್ತೆ ಆ ಮೌಲ್ಡ್ನಲ್ಲಿ ಆ ಖಾಲಿ ಉಳಿದ್ಮೇಲೆ ಮೇಲೆ ಉಲ್ಟಾ ಆದಮೇಲೆ ನಮ್ದು ಇಲ್ಲಿ ಉಲ್ಟ ಹಾಕಿದ್ಮೇಲೆ ನಮ್ಮದು ಫಸ್ಟ್ ಇಲ್ಲೊಂದು ನಾವು ನಮ್ದು ಫಿಲ್ಟರ್ ಪೇಪರ್ ಹಾಕೋಬೇಕು ಫಿಲ್ಟರ್ ಪೇಪರ್ ಹಾಕೊಂಡ ನಂತರ ಅದಾದಮೇಲೆ ನಮ್ಮದು ಇಲ್ಲಿ ಫುಲ್ ಇಲ್ಲಿ ಮಟ್ಟ ಸಾಯಿಲ್ ತುಂಬಿರುತ್ತೆ ಸಾಯಿಲ್ ಆದ್ಮೇಲೆ ಇಷ್ಟು ನಮ್ಮದು ಇಷ್ಟು ಸಾಯಿಲ್ ಆಗಿರುತ್ತೆ ಸಾಯಿಲ್ ಆದ್ಮೇಲೆ ಇಲ್ಲಿ ನಮ್ಮದು ಇದು ನಮ್ಮ ಸ್ಪೆಸೆಟಿಕ್ಸ್ ಮೇಲೆ ನಮ್ಮದು ಇಷ್ಟು ಖಾಲಿ ಉದಿರುತ್ತಲ್ಲ ಅಲ್ಲಿ ನಾವು ಇಲ್ಲೊಂದು ಫಿಲ್ಟರ್ ಪೇಪರ್ ಹಾಕೊಂಡ್ಬಿಟ್ಟು ಫಿಲ್ಟರ್ ಪೇಪರ್ ಹಾಕೊಂಡ್ಮೇಲೆ ನಮ್ಮದು ಇಲ್ಲಿ ನಾವು ಸಚಾರ್ಜ್ ವೇಟನ್ನು ಹಾಕೋಬೇಕು ಸಚಾರ್ಜ್ ವೇಟನ್ನ ಹಾಕಿ ನಮ್ದು ಇದು ಸ್ವಚ್ಛ ವೇಟ್ನ ಹಾಕೊಂಡ್ಬಿಟ್ಟು ನಮ್ದು ಡಿಟ್ಯಾಚಬಲ್ ಕೋಲಾರನ್ನ ಫಿಕ್ಸ್ ಮಾಡ್ಕೋಬೇಕು ಫಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಫೋ ಫೋರ್ ಡೇಸ್ ಸೋಕಿಂಗ್ ಇಡಬೇಕು ನೀರ್ನಲ್ಲಿ ಫೋರ್ ಡೇಸ್ ಇಡಬೇಕು ಇದೇ ರೀತಿ ನಾವು ಸ್ಯಾಂಪಲ್ ಟೂ ಆರ್ ತ್ರೀ ಸ್ಯಾಂಪಲ್ನ ಮಾಡಬೇಕು ಈ ರೀತಿ ಇದೇ ರೀತಿ ಫೋರ್ ಡೇಸ್ ಸೋಕಿಂಗ್ ಆದ ನಂತರ ನಾವು ಆಟರ್ನಲ್ಲಿರುವಂಥ ಮೌಲ್ನ ತಗೊಂಡು ಟಿಲ್ಕ್ ಮಾಡಿ ಇಡಬೇಕು ಟಿಲ್ಟ್ ಮಾಡಿ ಫಿಫ್ಟೀನ್ ಟು ಥರ್ಟೀನ್ ಮಿನಿಟ್ ಟಿಲ್ಟ್ ಮಾಡಿಡೋದ್ರಿಂದ ನಾವು ಎಕ್ಸಸ್ ಆಫ್ ವಾಟರನೆಲ್ಲ ಹೋಗುತ್ತೆ ಹೋದಾದಮೇಲೆ ನಾವು ಡಿಟ್ಯಾಚಬಲ್ ಕೋಲಾರನ್ನ ರಿಮೂವ್ ಮಾಡಿಬಿಟ್ಟು ಸಿ ಬಿ ಆರ್ ಟೆಸ್ಟಿಂಗ್ ಮಷಿನಲ್ಲಿ ಅದನ್ನ ಮೌಲ್ಡನ್ನ ಇಟ್ಟು ಪ್ಲಂಗರನ್ನು ಅದನ್ನು ಫಿಕ್ಸ್ ಮಾಡಿ ಡಯಲ್ ಗೇಜ್ ಫಿಕ್ಸ್ ಮಾಡಿ ಸಾರಿ ಪ್ರೂವಿಂಗ್ ರಿಂಗ್ನ ಫಿಕ್ಸ್ ಮಾಡಿಬಿಟ್ಟು ಆಮೇಲೆ ನಾವು ಮಷೀನನ್ನ ಸ್ಟಾರ್ಟ್ ಮಾಡಿ ಪ್ರೂವಿಂಗ್ನಲ್ಲಿರುವಂಥ ರೀಡಿಂಗ್ಸನ್ನ ನಾವು ನೋಟ್ ಡೌನ್ ಮಾಡ್ಕೋಬೇಕು यह वीडियो इष्ट प्लीज लाइक शेर सब्सक्रैबी थैंक यू